नमस्कार निम्म नोड़ता इदिरा न्यूज 18 नानु स्मिता रंगनाथ शनिवार बेंगलूरिनल्ली प्रधानी नरेंद्र मोदी रोड शो नडेसलिद्दारे इसरोगे भेटी नीडलिक्के बर्ता इद्दारे बेंगलूरिगे प्रधानी नरेंद्र मोदी इदे संदर्भदल्ली चंद्रयान 3 यशस्सिगे शुभ कोरलिद्दारे इसरोद विज्ञानिगळिगे प्रधानी नरेंद्र मोदी इदे संदर्भदल्ली बेंगलूरिनल्ली रोड शोवन्न कूड आयोजने माडलागिदे बर्ता इरोदु इसरोन ई महत्तरवाद चंद्रयान 3 न साधनेगे ಶ್ಲಾಘನೆಯನ್ನ ವ್ಯಕ್ತಪಡಿಸುವ ಸಲುವಾಗಿ ಇಸ್ರೋದ ವಿಜ್ಞಾನಿಗಳಿಗೆ ಅಭಿನಂದನೆಯನ್ನ ಸಲ್ಲಿಕೆ ಮಾಡುವ ಸಲುವಾಗಿ ಆದರೆ ರೋಡ್ ಶೋವನ್ನ ಕೂಡ ಆಯೋಜನೆ ಮಾಡಲಾಗ್ತಾ ಇದೆ ಶನಿವಾರ ಅದ್ಧೂರಿಯಾಗಿ ಪ್ರಧಾನಿಯನ್ನ ಸ್ವಾಗತ ಮಾಡಲಿಕ್ಕೆ ಬಿಜೆಪಿ ಪಕ್ಷ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಎಚ್ಎಲ್ ನಲ್ಲಿ 5,000 ಜನರನ್ನ ಸೇರಿಸಿ ಸ್ವಾಗತ ಮಾಡಲಿಕ್ಕೆ ಸಿದ್ಧತೆ ಮಾಡ್ಕೊಳ್ಳಲಾಗ್ತಾ ಇದೆ ಲುಪಿನಿಯಾದಲ್ಲಿ 1 ಕಿಲೋಮೀಟರ್ ರೋಡ್ ಶೋಗೂ ಕೂಡ ಸಿದ್ಧತೆಗೆ ವರಿಷ್ಠರು ಸೂಚನೆಯನ್ನ ನೀಡಿದ್ದಾರೆ ರೋಡ್ ಶೋ ನಡೆಸೋಕೆ ಸಿದ್ಧತೆ ಮಾಡಿಕೊಳ್ಳುವಂತೆ ರಾಜ್ಯ ಘಟಕಕ್ಕೆ बीजेपी वरिष्ठ सूचने रवानियागिदे बीजेपी राष्ट्रीय संघटना प्रधान कार्यदर्शि बीएल संतोष सूचनेयन्ना लोकसभा इलेक्शन रोड शो नडेसोके प्लान माडलागिदे अन्नो माहिति सत्यक्के लभिसिदे ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿರುವ ನಮ್ಮ ಪ್ರತಿನಿಧಿ ಶುಪ್ರಸಾದ್ ಶುಪ್ರಸಾದ್ ಇಸ್ರೋದ ಮಹತ್ತರ ಸಾಧನೆ ಅದಕ್ಕೆ ಶ್ಲಾಘನೆ ವ್ಯಕ್ತಪಡಿಸಲಿಕ್ಕೆ ಬರ್ತಾ ಇರೋದು ಪ್ರಧಾನಿ ನರೇಂದ್ರ ಮೋದಿ ಈ ಸಂದರ್ಭದಲ್ಲಿ ರೋಡ್ ಶೋ ಆಯೋಜನೆ ಅಂದ್ರೆ ಇಲ್ಲಿ ಇಸ್ರೋನ ವಿಜ್ಞಾನಿಗಳ ಭೇಟಿಯ ಜೊತೆ ಜೊತೆಗೆ ಲೋಕಸಭಾ ಸಮರದ ಸಿದ್ಧತೆಯೂ ಕೂಡ ಕಾಣಲಿಕ್ಕೆ ಸಿಗಬಹುದು ಅಂತ ಹೇಳಿ ಆಫ್ ಕೋರ್ಸ್ ಯಾವುದೇ ಪ್ರಧಾನಿಯವರು ಬಂದಂತ ಸಂದರ್ಭದಲ್ಲಿ ಬೆಂಗಳೂರಿಗೆ ಯಾವೆಲ್ಲ ಸಂದರ್ಭಗಳಲ್ಲಿ ಬಂದಿದ್ದಾರೆ ಅದೆಲ್ಲವೂ ಕೂಡ ಸಾಮಾನ್ಯವಾಗಿ ರೋಡ್ ಶೋಗಳನ್ನು ಮಾಡಿದ್ದಾರೆ ಜೊತೆಗೆ ಪಕ್ಷ ಸಂಘಟನೆ ವಿಚಾರ ಆಗಿರಬಹುದು ಯಾವೆಲ್ಲ ಚುನಾವಣೆಗೆ ಒಂದಷ್ಟು ಪ್ರಚಾರಗಳಾಗಬೇಕು ಅವನ್ನ ಕೂಡ ಯೂಸ್ ಮಾಡ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಈಗ ಇಸ್ರೋ ವಿಜ್ಞಾನಿಗಳು ಏನು ಚಂದ್ರಯಾನ 3 ಅಲ್ಲಿ ಯಶಸ್ವಿ ಆಗಿದ್ದಾರೆ ಅವರಿಗೆ ವಿಡಿಯೋ ಮೂಲಕ ಒಂದು ಅಭಿನಂದನೆಯನ್ನ ಮಾಡಿದ್ರು ಅದೇ ಖುದ್ದು ಈಗ ಪ್ರಧಾನಿಯವರು ಶನಿವಾರ ಪಿಣ್ಯದಲ್ಲಿ ಇರುವಂತ ಇಸ್ರೋ ಕೇಂದ್ರಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ಭೇಟಿಯನ್ನ ಕೊಡುವಂತ ಸಂದರ್ಭದಲ್ಲಿ ಇಸ್ರೋ ದ ವಿಜ್ಞಾನಿಗಳಿಗೆ ಒಂದು ಅಭಿನಂದನೆ ಸಲ್ಲಿಸಿ ಸನ್ಮಾನ ಮಾಡುವಂತ ಸಾಧ್ಯತೆಗಳು ಇರುವಂತದ್ದು ಅದರ ಜೊತೆಗೆ ಮತ್ತೊಂದು ವಿಶೇಷ ಅಂತಂದ್ರೆ ಒಂದು ರೋಡ್ ಶೋ ಅನ್ನ ಕೂಡ ಆಯೋಜನೆ ಮಾಡಿದ್ದಾರೆ ಒಂದ್ ಕಡೆ ಈ ಒಂದು ವಿಜಯವನ್ನ ಅಂದ್ರೆ ಚಂದ್ರಯಾನದ ಸಕ್ಸಸ್ ಇದೆಯಲ್ಲ ಇದರ ಆಚರಣೆ ಆದಂತ ರೀತಿಯಲ್ಲೂ ಇರಬೇಕು ಮತ್ತೊಂದು ಕಡೆಯಲ್ಲಿ ಮುಂಬರುವಂತ ಲೋಕಸಭಾ ಚುನಾವಣೆಗೂ ಅದಕ್ಕೂ ಮುನ್ನ ಬಿಬಿಎಪಿ ಚುನಾವಣೆ ಬರುವಂತ ಸಾಧ್ಯತೆ ಇದೆ ಡಿಸೆಂಬರ್ ನಲ್ಲಿ ಹೀಗಾಗಿ ಬೆಂಗಳೂರಲ್ಲೇ ಪ್ರಧಾನಿಯವರು ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ 1 ಕಿಲೋಮೀಟರ್ ಉದ್ದದ ರೋಡ್ ಶೋ ಆಯೋಜನೆ ಮಾಡೋದಕ್ಕೂ ಕೂಡ ಈಗ ಡಿಎಲ್ ಸಂತೋಷ್ ಅವರು ಸಿದ್ಧತೆಯನ್ನ ಪ್ರಧಾನ ಕಾರ್ಯದರ್ಶಿಯವರು ರಾಷ್ಟ್ರೀಯ ಸಂಘಟನಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅವರು ಕೂಡ ಈಗ ಸೂಚನೆಯನ್ನ ಬೆಂಗಳೂರಿನ ಶಾಸಕರಿಗೆ ಕೊಟ್ಟಿರುವಂತದ್ದು ಶನಿವಾರ ಬೆಳಗ್ಗೆ ಬರ್ತಾ ಇರುವಂತದ್ದು ಸುಮಾರು ಏರ್ಪೋರ್ಟ್ ಹೆಚ್ಚುವರಿ ಏರ್ಪೋರ್ಟ್ ಇದೆಯಲ್ಲ ಅಲ್ಲೇ 5-6,000 ಜನ ಕಾರ್ಯಕರ್ತರನ್ನ ಸೇರಿಸಿ ಅಲ್ಲಿಂದಲೇ ಒಂದು ಅದ್ದೂರಿಯಾದಂತ ವೆಲ್ಕಮ್ ಮಾಡುವಂತದ್ದು ಅದಾದ ಬಳಿಕ ಪಿಣ್ಯದಲ್ಲಿರುವಂತ ಇಸ್ರೋ ಸಂಸ್ಥೆ ಇದೆ ಸೊ ಅಲ್ಲಿ ಸುಮಾರು 1 ಕಿಲೋಮೀಟರ್ ಉದ್ದದ ರೋಡ್ ಶೋ ಮಾಡೋದಕ್ಕೂ ಕೂಡ ಈಗ ಆಲ್ರೆಡಿ ಸಿದ್ಧತೆಯನ್ನ ಈಗ ಸಿದ್ಧತೆ ಸೂಚನೆ ಏನೋ ಸರಿ ಆದ್ರೆ ಜೋಶ್ ಇದೆಯಾ ಅಂತ ಹೇಳಿ ರಾಜ್ಯ ಬಿಜೆಪಿ ಘಟಕ ಅನುಭವಿಸ್ತಾ ಇರುವ ನಾಯಕನಿಲ್ಲದ ಪರಿಸ್ಥಿತಿ ಇಂಥ ಪರಿಸ್ಥಿತಿಯಲ್ಲಿ ಈ ಮನಸ್ಥಿತಿಗೆ ರೋಡ್ ಶೋ ಮನಸ್ಥಿತಿಗೆ ಹೋಗೋದು ಹೇಗೆ ಅಂತ ಇದು ಒಂದ ಕಡೆ ತಾವ ಹೇಳೋದು ಒಂದ ಕಡೆ ಆಯ್ತು ಅಂತಂದ್ರೆ ಈ ಜೋಶಿ ಹೋಗಿರುವಂತ ನಾಯಕರಿಗೆ ಯಾಕಂದ್ರೆ ಚುನಾವಣೆ ಸಂದರ್ಭದಲ್ಲೂ ಕೂಡ ಮೋದಿ ಅವರು ರೋಡ್ ಶೋ ಮಾಡಿದ್ರು ಅವಾಗ ಉಮ್ಮತ್ತಿನಲ್ಲಿ ಇದ್ದು ಯಾವಾಗ ಚುನಾವಣೆಯಲ್ಲಿ ಹೀನಾಯದ ಸೋಲಾಯ್ತಲ್ಲ ಎಂದು ಕೂಡ ನಿರಾಶರಾಗಿದ್ದಾರೆ ಸೊ ಆ ಒಂದು ಈಗ ತೊಡಗಿ ಹೋಗಿರುವಂತ ಕಾರ್ಯಕರ್ತರಿಗಾಗಿರ್ಬೋದು ಲೀಡರ್ ಗಳಿಗೆ ಈ ಒಂದು ರೋಡ್ ಶೋ ಬೂಸ್ಟರ್ ಆಗುತ್ತಾ ಈ ಬೂಸ್ಟರ್ ಜೊತೆಗೆ ಮತ್ತಷ್ಟು ಬೂಸ್ಟ್ ಬೇಕಾಗಿರುವಂತದ್ದು ಅಂತಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷನ ಸ್ಥಾನದ ಬದಲಾವಣೆ ವಿಚಾರ ವಿಪಕ್ಷ ನಾಯಕನ ಆಯ್ಕೆ ವಿಚಾರ ಸೊ ಇದೆಲ್ಲದಕ್ಕೂ ಕೂಡ ಮೋದಿ ಅವರು ಬಂದ ಬಳಿಕ ಏನಾದ್ರು ಕೂಡ ಒಂದು ಸೂಚನೆಯನ್ನ ಕೊಡ್ತಾರಾ ಅನ್ನುವಂಥದ್ದನ್ನ ನೋಡ್ಬೇಕಾಗಿರುವಂತದ್ದು ರೈಟ್ ಧನ್ಯವಾದ ಶಿವಪ್ರಸಾದ್ ಮಾಹಿತಿಗಾಗಿ